ಹಾಯ್ ಫ್ರೆಂಡ್ಸ್, ಹ್ಯಾಪಿ ಟ್ಯೂಸ್ಡೇ. ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ, ಎಷ್ಟು ಬೇಗ ಸ್ಟಾರ್ಟ್ ಆಯಿತು ಅಂತಲೇ ಅನಿಸುತ್ತೆ. ಸೊ ಇವಾಗ ಸಮ್ಮರು, ಏನು ಗೊತ್ತಾಗಲ್ಲ ಈ ಕೊರೋನಾಯಿಂದ. ಸೊ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆ ಬರ್ತಾ ಇದ್ದ ಜನಕ್ಕೆ ಎಷ್ಟು ಖುಷಿಯಾಗಿದೆಯೋ ಬೇಜಾರಾಗಿದೆಯೋ ಗೊತ್ತಿಲ್ಲ, ಬಟ್ ಗಿಡ ಮರಗಳಿಗಂತೂ ತುಂಬಾ ಖುಷಿ ಆಗ್ತಿದೆ. ನೋಡಿರೋ ಗೊತ್ತಾಗ್ಬೋದು ಎಲ್ಲನೂ ಎಷ್ಟು ಹಸಿರಾಗಿದೆ ಅಂತ. ಅದಕ್ಕೊಂಥರ ಸ್ನಾನ ಮಾಡಿದಾಗ ಅನಿಸುತ್ತೆ ತುಂಬ ಚೆನ್ನಾಗಿದೆ. ಈ ವೆದರ್ಗೆ ಸೂಟ್ ಆಗುವಂಥ ಒಂದು ಸೈಡ್ ಡಿಶ್ ರೆಸಿಪಿ. ಸೊ ಟೊಮೆಟೊ ಗೊಜ್ಜನ್ನು ಹೇಗೆ ಮಾಡೋದು ನೋಡೋಣ, ಬನ್ನಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ನನ್ನ ಹೆಸರು ಮಧು ಅಂತ. ನನ್ನ ಚಾನಲ್ಲಿ ನೀವು ಟೇಸ್ಟಿ ವೆಜ್ ರೆಸಿಪೀಸು, ಈವ್ನಿಂಗ್ ಸ್ನ್ಯಾಕ್ ಐಟಮ್ಸು, ಬೇಕಿಂಗ್ ರೆಸಿಪೀಸು, ಅದ್ರ ಜೊತೆಗೆ ನಮ್ಮ ಔತ್ ಔಟ್ರಿಂಗ್ ನಾನ್ ವೆಜ್ ರೆಸಿಪೀಸು, ಇದ್ರ ಜೊತೆಗೆ ಈಸಿ ಡಿ ಐ ವೈಸು, ಹಾಗೆಯೇ ಪ್ರಾಡಕ್ಟ್ ರಿವ್ಯೂಸು, ಶಾಪಿಂಗ್ ಹಾಲ್ಸು, ಇದನ್ನೇ ಹೋಮ್ ಟೂರ್ಸು, ದೇವರಿಗೆ ಅಲಂಕಾರ, ಫ್ಯಾಮಿಲಿ ಈವೆಂಟ್ಸು, ಹಾಗೆಯೇ ಡೈಲಿ ವ್ಲಾಗ್ಸು, ಇದೆಲ್ಲ ನಿಮ್ಮ ಚಾನಲ್ ನೋಡಬೇಕಂದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಸಿಯಾಗಿ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಟೊಮ್ಯಾಟೊ ಗೊಜ್ಜು ಮಾಡೋದಕ್ಕೆ ಅಂದ್ಬಿಟ್ಟು ಒಂದು 10-11 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದ್ರ ಜೊತೆಗೇ ಒಂದು ಈರುಳ್ಳಿ, ಹಾಗೆಯೇ ಒಂದು ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಆಪ್ಷನಲ್ಲೂ ಇದ್ರೆ ಹಾಕ್ಕೊಳ್ಳಿ, ಹಾಕಿರೋ ಮರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಕ್ಯಾಪ್ಸಿಕಮ್ ಹಾಕ್ತಾನೆ ಇದನ್ನು ಮಾಡ್ಬೋದು. ಸೊ ಇವತ್ತು ತರಕಾರಿ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ರೀಸನ್ ಏನಂದರೆ ಈ ಚಾಪರ್ ಯೂಸ್ ಮಾಡೋದು. ಸೊ ಈ ಚಾಪರ್ ತೊಗೊಂಡಾಗ ತೋರಿಸಿದ್ದೆ ನಾನು ಶಾಪಿಂಗ್ ಹಾಲಲ್ಲಿ, ಬಟ್ ಅದಾದಮೇಲೆ ಯೂಸ್ ಮಾಡೋದನ್ನ ಯಾವತ್ತೂ ತೋರಿಸೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಚಾಪರ್ ನಾನು ಯೂಸ್ ಮಾಡ್ತೀನಿ ಆ್ಯಕ್ಚುಲಿ, ಬಟ್ ಎಲ್ಲೂ ಶೂಟ್ ಮಾಡಿ ಈಗ ವೀಡಿಯೋದಲ್ಲಿ ಕವರ್ ಮಾಡಿರಲಿಲ್ಲ. ಸೊ ಚಾಪರ್ ಯೂಸ್ ಮಾಡ್ಕೊಂಡು ಎಷ್ಟು ಬೇಗ ಮಾಡ್ಬೋದು ಅಂತ ನೋಡೋಣ, ಬನ್ನಿ. ಸೊ ಫಸ್ಟಿಗೆ ಚಾಪರ್ ಯೂಸ್ ಮಾಡೋದಕ್ಕೆ ಮುಂಚೆ ನಾವು ಯಾವುದೇ ತರಕಾರಿನ ಚಾಪರಲ್ಲಿ ಚಾಪ್ ಮಾಡಬೇಕಂದ್ರೆ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಸೊ ಈ ಚಾಪರ್ಲಿ ಯೂಶಲಿ ಎರಡು ಈರುಳ್ಳಿನ ಆರಾಮಾಗಿ ನಾವು ಕಟ್ ಮಾಡ್ಕೋಬೋದು. ಸೊ ಇವತ್ತು ಒಂದು ಈರುಳ್ಳಿ ಹಾಕ್ತಾರಿಂದ ಒಂದು ಹಾಕ್ತಾ ಇದ್ದೀನಿ. ತುಂಬಾ ಬೇಗ ತರಕಾರಿನೆಲ್ಲನೂ ಕಟ್ ಮಾಡ್ಕೋಬೋದು. ಸೊ ಮೇನ್ ಡ್ರಾಬ್ಯಾಕ್ ಅಂದರೆ ನನಗೆ ಈ ಕ್ಯಾಪ್ ಇಷ್ಟ ಆಗಿಲ್ಲ. ಸೊ ಕ್ಯಾಪ್ ಸ್ವಲ್ಪ ಅದೊಂದು ಸ್ವಲ್ಪ ಕಷ್ಟ ಅನ್ಸುತ್ತೆ ಹಾಕೋವಾಗ ತೆಗಿಯೋವಾಗ. ಒಂದು ಎರಡು ಸಾರಿ ಯೂಸ್ ಮಾಡ್ಕೊಂಡ್ಬಿಟ್ರೆ ಅದು ಅಡ್ಜಸ್ಟ್ ಆಗುತ್ತೆ. ಸೊ ಆನಿಯನ್ ನೋಡಿ, ಒಂದೇ ನಿಮಿಷದಲ್ಲಿ ಫುಲ್ಲು ಚಾಪ್ ಆಗೋಯ್ತು. ಅದೇ ಥರ ಕ್ಯಾಪ್ಸಿಕಮ್ಮು, ಇದನ್ನು ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೋಬೋದು. ಸೊ ಟೊಮ್ಯಾಟೊ ಗೊಜ್ಜಂದರೆ ಎಲ್ಲನೂ ಕಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದು ಮಾರ್ನಿಂಗ್ ಏನಾದ್ರೂ ಮಾಡೋಕ್ಕೆ ಇಟ್ವಿ ಅಂದರೆ ಸೊ ಬ್ರೇಕ್ಫಾಸ್ಟ್ ಮಾಡೋದು ತುಂಬಾ ಲೇಟ್ ಆಗುತ್ತೆ. ಬಟ್ ಈ ಥರ ಚಾಪರ್ ಯೂಸ್ ಮಾಡೋದ್ರಿಂದ ಕೆಲಸ ಅಂತೂ ನಾವು ಅಂದ್ಕೊಳ್ಳೋದಕ್ಕಿಂತ ಬೇಗ ಬೇಗ ಆಗುತ್ತೆ. ಸೊ ಆಲ್ಮೋಸ್ಟ್ ನಂಗೆ ಏನಾದರೂ ಈ ಟೊಮ್ಯಾಟೊ ಗೊಜ್ಜು ಮಾಡೋದಕ್ಕೆ ನಂಗೆ ಈ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಮೋರ್ ದೆನ್ 20 ಮಿನಿಟ್ಸ್ ಬೇಕಾಗ್ತಾ ಇತ್ತು ಯಾವಾಗಲೂ. ಸೊ ಇವತ್ತು ಈ ಚಾಪರ್ ಯೂಸ್ ಮಾಡಿದ್ರೆ 5 ಮಿನಿಟ್ಸಲ್ಲೇ ಎಲ್ಲ ತರಕಾರಿನ ಕಟ್ ಮಾಡಿದಾಗೋಗ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ಟೊಮ್ಯಾಟೊ. ಟೊಮ್ಯಾಟೊದಲ್ಲಿ ನಾನು ತೋರಿಸಲ್ವ ಈ ಥರ ರಿಮೂವ್ ಮಾಡಬೇಕು ಈ ಪಾರ್ಟ್ನ. ಇದನ್ನು ತಿನ್ನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಸೊ ಅದರಿಂದ ಇದನ್ನು ರಿಮೂವ್ ಮಾಡಿಕೊಂಡೇ ಹಾಕ್ಕೋಬೇಕು. ಸೊ ಇದನ್ನು ಇದೇ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಟೊಮ್ಯಾಟೋಸ್ನು ಇದೇ ಥರ ಮುಂದೆ ಇರೋ ಪಾರ್ಟ್ನ ತೆಗೆದು ನೆಕ್ಸ್ಟ್ ಕ್ಯೂಬ್ಸಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಒಂದು ಸೈಡ್ಗೆ. ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನಾನು ಟೊಮ್ಯಾಟೊನ ಫಸ್ಟು ಕಟ್ ಮಾಡೋದಕ್ಕೆ ಮುಂಚೆನೇ ಒಂದ್ಸರಿ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿದ್ದೆ. ಇವಾಗ ಇನ್ನೊಂದ್ಸರಿ ವಾಶ್ ಮಾಡ್ತೀನಿ. ರೀಸನ್ ಏನಂದರೆ ಇದನ್ನು ಡಿಸೀಡ್ ಮಾಡೋದಕ್ಕೆ, ಈ ಟೊಮ್ಯಾಟೊ ಸೀಡ್ಸ್ ಏನಂದರೆ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸ್ ಇರುತ್ತೆ ಅಂತ ತುಂಬ ಹೇಳ್ತಾರೆ. ನನಗೂ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ತುಂಬ ಜನ ಹೇಳೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ ಈ ಥರ ಇನ್ನೊಂದ್ಸರಿ ನೀರಲ್ಲಿ ಹಾಕ್ಕೊಂಡು ಕಿವುಚ್ಕೊಂಡು ಹಾಕಿದ್ರೆ ಸೀಡ್ಸ್ ಎಲ್ಲ ಅದರಲ್ಲೇ ಉಳಿಯುತ್ತೆ. ಸೊ ಅದಿಂದ ಇದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಸುಮಾರು ಒಂದು 12 ಟೊಮ್ಯಾಟೊ ತೊಗೊಂಡಿದ್ದೀನಿ ಇಲ್ಲಿ. ಇಷ್ಟು ಟೊಮ್ಯಾಟೊನ ನಾವು ಏನಾದ್ರು ಸಣ್ಣದಾಗಿ ಚಾಪ್ ಮಾಡಬೇಕಂದ್ರೆ ಎಂಥ ಪರ್ಫೆಕ್ಟ್ ಅಂದರೆ ಚೆನ್ನಾಗಿ ಕಟ್ ಮಾಡೋರ್ಗೂ ಮಿನಿಮಮ್ 10 ಮಿನಿಟ್ಸ್ ಆರೋ ಬೇಕಾಗುತ್ತೆ. ಬಟ್ ಈ ಚಾಪರ್ ಯೂಸ್ ಮಾಡಿದ್ರೆ ಜಸ್ಟ್ ಒಂದು 3-4 ಮಿನಿಟ್ಸ್ ಹಾಕು. ಕ್ಯೂಬ್ಸ್ ಕಟ್ ಮಾಡೋದು ಅಷ್ಟೇ ಲೇಟ್ ಆಗೋದು, ಅದಾದಮೇಲೆ ಎಲ್ಲನೂ ಬೇಗನೆ ಚಾಪ್ ಆಗಿಬಿಡುತ್ತೆ. ಎಲ್ಲ ತರಕಾರಿನೂ ನಾನು ಕಟ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ಒಂದು 15-20 ಎಸಳಷ್ಟು ಬೆಳ್ಳುಳ್ಳಿ. ಸೊ ನಮ್ಮನೇಲಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ತೀವಿ. ಟೊಮ್ಯಾಟೊ ಗೊಜ್ಜು ಮಾತ್ರ ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ, ಆ ಫ್ಲೇವರ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಅಂತ. ಸೊ ನೆಕ್ಸ್ಟು ಪ್ಯಾನ್ನ ಬಿಸಿಗಿಟ್ಟು ಇದಕ್ಕೆ ಒಂದು 6-7 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾದಿದೆ. ಇವಾಗ 1 ಸ್ಪೂನ್ ಸಾಸಿವೆ. ಸಾಸಿವೆ ಸಿಡ್ ಆದಮೇಲೆ ಇದಕ್ಕೇ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೋಬೇಕು. ಕಡಲೆಬೇಳೆ ಹಾಕಿದ್ರೇ ಚೆನ್ನಾಗಿರೋದು. ಸೊ ನಿಮ್ಗೆ ಇಷ್ಟ ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಸೊ ಕಡಲೆಬೇಳೆ ಹಾಕಿದ ತಕ್ಷಣ ನೆಕ್ಸ್ಟ್ ತರಕಾರಿ ಹಾಕಬೇಡಿ, ಅದು ಹಸಿ ಸ್ಮೆಲ್ ಹೋಗಲ್ಲ. ಸ್ವಲ್ಪ ರೋಸ್ಟ್ ಆಗಿ ಕಲರ್ ಚೇಂಜ್ ಆಗುತ್ತೆ, ಬಟ್ ಹುಷಾರಾಗಿ ನೋಡ್ಕೋಬೇಕು. ನಾವು ಯಾವಾಗಲೂ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು, ಹೈ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ಬೇಗನೆ ಸೀದ್ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ. ಸೊ ಇಷ್ಟು ಬಣ್ಣಕ್ಕೆ ಬಂದರೆ ಸಾಕು. ಈಗ ಒಂದು 3 ಗರಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಫ್ಲೇವರ್ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ರೋಸ್ಟ್ ಆಗುತ್ತೆ. ಸೊ ಆವಾಗ ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು.
ಇದಾದಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ, ಒಂದು ದೊಡ್ಡ ಸೈಜ್ ಈರುಳ್ಳಿ. ಸೊ ಟೊಮ್ಯಾಟೊ ಗೊಜ್ಜಿಗೆ ಈರುಳ್ಳಿ ನಾವು ಬೇರೆ ಕರಿ ಅಥವಾ ಪಲಾವ್ ಮಾಡೋವಾಗಲ ಯಾವ ಥರ ಬ್ರೌನ್ ಕಲರ್ ಆಗೋವರೆಗೂ ವೆಯ್ಟ್ ಮಾಡ್ತೀವಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ, ಅಷ್ಟು ಬೇಯಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ ಇದರಲ್ಲಿ. ಹಾಗೆ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಸೊ ಇದಿಷ್ಟು ಬೆಂದಿರೋದು ಸಾಕೀಗ, ಒಂದು 2 ಮಿನಿಟ್ಸ್ ಆಗಿದೆ. ಸೊ ಇದಾದಮೇಲೆ ಇದಕ್ಕೆ ಕ್ಯಾಪ್ಸಿಕಮು, ಇದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಸೊ ಕ್ಯಾಪ್ಸಿಕಮ್ ಅಷ್ಟು ತುಂಬ ಬೇಯಿಸಲ್ಲ, ಅದು ಸ್ವಲ್ಪ ಕ್ರಂಚಿಯಾಗಿರಬೇಕು. ಕ್ಯಾಪ್ಸಿಕಮ್ ಫ್ಲೇವರ್ ಇಷ್ಟಪಡೋರು ಮಾತ್ರ ಈ ಗೊಜ್ಜಂತೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಪರ್ಸನಲಿ ಕ್ಯಾಪ್ಸಿಕಮ್ ಫ್ಲೇವರ್ ತುಂಬ ಇಷ್ಟ. ಸೊ ಕ್ಯಾಪ್ಸಿಕಮ್ ಅಷ್ಟು ಸ್ವಲ್ಪ ರೋಸ್ಟ್ ಆದರೆ ಸಾಕು. ನೆಕ್ಸ್ಟು ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ವಲ್ಲ ಟೊಮ್ಯಾಟೊ, ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಯಾಪ್ಸಿಕಮ್ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಇನ್ನೂ ಇಷ್ಟ ಆದರೆ ನೀವು 50% ಟೊಮ್ಯಾಟೊ 50% ಕ್ಯಾಪ್ಸಿಕಮ್ ಹಾಕಿದ್ರು ಚೆನ್ನಾಗಿರುತ್ತೆ. ಸೊ ಕ್ಯಾಪ್ಸಿಕಮಲ್ಲಿ ಸ್ವಲ್ಪ ಹುಳಿ ಸ್ವಲ್ಪ ಕ್ಯಾರೆಟ್ ಫ್ಲೇವರ್ ಇರೋದ್ರಿಂದ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಟೊಮ್ಯಾಟೊ ಹಾಕಿದ ತಕ್ಷಣ ಸಾಫ್ಟ್ ಆಗಬೇಕಂದ್ರೆ ಉಪ್ಪು ಹಾಕಬೇಕು. ಸೊ ಉಪ್ಪು ಖಾರ ಎಲ್ಲ ಒಂದೇ ಸರಿ ಹಾಕಿದ್ರೆ ಮಾತ್ರ ಟೊಮ್ಯಾಟೊ ಬೇಯೋದೇ ಇಲ್ಲ. ಸೊ ಫಸ್ಟು ಉಪ್ಪು ಮಾತ್ರ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಬೇಗ ಬೇಯುತ್ತೆ, ಆ ಹುಳಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಅದು ಆ್ಯಕ್ಚುಲಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನೊಂದು 5 to 6 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಸೊ ನಲ್ಲಿ ಫೈನ ಚಾಪ್ ಮಾಡೋದ್ರೆ ಬೇಗನೆ ಬೆಂದ್ಬಿಟ್ಟಿತ್ತು. ಸೊ ಈಗ ಒಂದು 6 to 7 ಮಿನಿಟ್ಸ್ ಅಷ್ಟು ನಾನು ಬೇಯೋದಕ್ಕೆ ಬಿಟ್ಬಿಟ್ಟಿದ್ದೆ. ಈಗ ನೋಡ್ತಿರ್ಬೋದು ಟೊಮೆಟೊ ಎಲ್ಲ ನೀರು ಬಿಟ್ಕೊಂಡು ಸಾಫ್ಟ್ ಆಗಿದೆ. ಸೊ ಈ ಥರ ನೀರು ಥರ ಇದೆ, ಬಟ್ ಈ ಥರ ಜ್ಯೂಸಿಯಾಗಿರೋದು ಇಷ್ಟ ಆಗಿದ್ರೆ ಹಾಗೆ ಉಳಿಸ್ಕೊಳ್ಳಿ. ನಿಮಗಿನ್ನೂ ಡ್ರೈ ಬೇಕು ಅಂದರೆ ಸೊ ಏನೂ ಪರವಾಗಿಲ್ಲ, ನೀವು ನೆಕ್ಸ್ಟು ಸ್ಪೈಸಸ್ ಆ್ಯಡ್ ಮಾಡಿದ್ಮೇಲೆ ಅದೆಲ್ಲನೂ ಈ ನೀರನ್ನ ಈರ್ಸ್ಕೊಳತ್ತೆ, ಹಾಗೆ ಮತ್ತೆ ಡ್ರೈ ಆಗುತ್ತೆ. ಸೊ ಡ್ರೈ ಆಗಬೇಕಂದ್ರೆ ಲಿಡ್ ಕ್ಲೋಸ್ ಮಾಡಬಾರ್ದು. ಸೊ ಲಿಡ್ ಕ್ಲೋಸ್ ಮಾಡಿದ್ರೆ ಓಪನ್ ಪ್ಯಾನಲ್ಲಿ ಹಾಗೆ ಬೇಯಿಸಿದ್ರೆ ಸೊ ಹಾವಿಯಾಗಿ ನೀರಿನಂಶ ಎಲ್ಲ ಹೋಗುತ್ತೆ, ಬರೀ ಟೊಮ್ಯಾಟೊ ಗ್ರೇವಿ ಮಾತ್ರ ಉಳ್ಕೊಳ್ಳುತ್ತೆ. ಸೊ ನನಗೆ ಸ್ವಲ್ಪ ಜ್ಯೂಸಿ ಆಗಿರಬೇಕು ಅಂತಲೇ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಅದೇ ಥರ ಇಷ್ಟ, ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು 2 ಮಿನಿಟ್ಸ್ ಎಕ್ಸ್ಟ್ರಾ ಬೇಯಿಸ್ಕೊಂಡೆ, ಇವಾಗ ಪರ್ಫೆಕ್ಟಾಗಿ ಫುಲ್ ಸಾಫ್ಟ್ ಆಗಿಬಿಟ್ಟಿದೆ ನೋಡಿ. ಸೊ ಇದಕ್ಕೆ ಖಾರಕ್ಕೆ ಏನಾಗ್ತಾ ಇದೆ ಅಂದರೆ 1 ಸ್ಪೂನಷ್ಟು ಸಾಂಬಾರ್ ಪೌಡ್ರ್, ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕಬಾರ್ದು ಅಷ್ಟು ಚೆನ್ನಾಗಿ ಅನ್ಸೋಲ್ಲ ಟೇಸ್ಟು. ಸಾಂಬಾರ್ ಪೌಡ್ರ್ ಹಾಕಿರೋ ಮರ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು 1/2 ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತೀನಿ. 2 ಸ್ಪೈಸಸ್ ಹಾಕೋ ಇದರಲ್ಲಿ, ಇನ್ಯಾವುದು ಹಾಕಿರೋ ಅಷ್ಟು ಟೇಸ್ಟ್ ಕೊಡೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ವ ಈ ಸ್ಪೈಸಸ್ ಹಾಕಿದ್ಮೇಲೆ ನೀರನ್ನೆಲ್ಲ ಅದು ಈರ್ಸ್ಕೊಂಡು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ನಿಮ್ಗೇನಾದ್ರು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಅನ್ಸಿದ್ರೆ ಲಿಡ್ ಕ್ಲೋಸ್ ಮಾಡಿದೆ ಓಪನ್ ಪ್ಯಾನಲ್ಲಿ ಹಾಗೆ ಬೇಯಿಸಬೇಕು, ಅವಾಗ ಇನ್ನೂ ಸ್ವಲ್ಪ ಡ್ರೈ ಆಗುತ್ತೆ. ಸೊ ನಮ್ಮನೇಲಿ ಯೂಶ್ವಲಿ ಸ್ವಲ್ಪ ಜ್ಯೂಸಿಯಾಗಿ ಸ್ವಲ್ಪ ಗ್ರೇವಿ ಥರ ಕೇಳೋದ್ರಿಂದ ಸೊ ನಾನು ಪ್ಯಾನ್ನ ಲಿಡ್ ಕ್ಲೋಸ್ ಮಾಡಿಕೊಂಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಸಾಂಬಾರ್ ಪೌಡರ್ ಹಾಕಿದ್ಮೇಲೂ ಒಂದು ಮೀಡಿಯಂ ಫ್ಲೇಮ್ ಟರ್ನ್ ಮಾಡಿ ಒಂದು 3 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ನೋಡಿ, ಇವಾಗ ಪರ್ಫೆಕ್ಟ್ ಆಗಿದೆ. ಸೊ ಎಲ್ಲ ಬೆಂದು ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈ ಟೊಮ್ಯಾಟೊ ಗೊಜ್ಜು ರೆಡಿ ಆಗುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಮಮ್ಮಿ ಮಾಡ್ತಾಯಿದ್ರು, ನಮ್ಮ ಅಮ್ಮನ ಸ್ಪೆಷಲ್ ಇದು, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಸೊ ಚಪಾತಿಗೆ ಮಾತ್ರ ಟೊಮ್ಯಾಟೊ ಗೊಜ್ಜು ಇದು ಪರ್ಫೆಕ್ಟು. ಸೊ ನಮ್ಮ ಮನೇಲಿ ಚಪಾತಿ ಅಂದರೆ ಈ ಟೊಮ್ಯಾಟೊ ಗೊಜ್ಜು ಇರಲೇಬೇಕು. ಈ ಸೂಜಿಗೆ ದಾರ ಹೇಗೋ ಆ ಥರ ಟೊಮ್ಯಾಟೊ ಚಪಾತಿಗೆ ಅಂದರೆ ಟೊಮ್ಯಾಟೊ ಗೊಜ್ಜೆ. ಸೊ ಅದು ಬಿಟ್ಟು ಪೂರಿ ದೋಸೆ ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಅನ್ನನ ಉದುರುದ್ರಾಗ ಮಾಡಿಕೊಂಡು ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಮಾತ್ರ ತುಂಬಾ ಚೆನ್ನಾಗಿರೋ ರೈಸ್ ಬತ್ ರೆಡಿ ಆಗುತ್ತೆ. ಸೊ ಇವತ್ತು ನಮ್ಮ ಮನೇಲಿ ಚಪಾತಿಗೆ ಟೊಮ್ಯಾಟೊ ಗೊಜ್ಜು ಮಾಡೋದು, ರೈಸ್ಗೂ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ, ಟ್ರೈ ಮಾಡಿ ಹೇಗೆ ಬಂತು ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.